ಯಾರೀತಿ ವ್ಯವಹಾರ, ಇವರು ಹೆಣ್ಣು ಮಕ್ಕಳು ಒಟ್ಟಿಗೆ ವ್ಯವಹಾರ ಇದೆಲ್ಲ ಎಲ್ಲಿ ನಡೀತಾ ಇತ್ತು, ಯಾವ ರೀತಿಯಾಗಿ ನಡೀತಾ ಇತ್ತು? ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಎಂ ಪಿ ಕೋಟ್ರಸ್ಸು, ಹಾಸನ ಎಂ ಪಿ ಕೋಟ್ರಸ್ಸು ಬಿಟ್ಟರೆ ಹೊಳೆನಸ್ಪುರ ಮನೆ ಮತ್ತು ಬೆಂಗಳೂರು ಬಸವನಗುಡಿ ಮನೆ. ಮತ್ತು ಎಂ ಪಿ ಕೋಟ್ರಸ್ ಜಾಸ್ತಿ, ಹೊಳೆನಸ್ಪುರ ಮನೆಯಲ್ಲಿ ಯಾರು ಇಲ್ಲ ಅಂತಂದಾಗ ಹೊರಗಡೆಯಿಂದ ಅವ್ರು ಯಾರು ಕಾರ್ಯಕರ್ತರು ಯಾರು ಬಂದು ಕರೆಸ್ಕೊಳ್ಳೋರು, ಇಲ್ಲ ಮನೆ ಕೆಲಸದವ್ರು ಇರೋರಲ್ಲ ಅವ್ರನ್ನೇ ಯಾರನ್ನು ಬಿಟ್ಟಿರಲಿಲ್ಲ ಇವರು. ಅವ್ರಿಗೆ ಯಾವಾಗ ಅವಶ್ಯಕತೆ ಇರ್ತೋ ಅವಾಗ ಕರೆಸ್ಕೊಳ್ಳೋರು ಅವರು. ಹಂಗಾಗಿ ಮನೆ ಕೆಲಸದವ್ರನ್ನು ಬಿಡ್ತಾ ಇರಲಿಲ್ಲ, ಕಾರ್ಯಕರ್ತರು ಬಿಡೋರು. ಒಟ್ಟು ಇವ್ರಿಗೆ ಏನಂತಾರೆ, ಹೆಣ್ಣಂತಾರೆ ಇವ್ರು ಬೋಗೋದೋಸ್ತು ಅಷ್ಟೇ ಇವ್ರಿಗೆ. ಅದನ್ನು ಬಿಟ್ಟರೆ ಇವ್ರಿಗೇನು ಅವ್ರಿಗೆ ಗೌರವ ಕೊಡಬೇಕು, ಸಂಬಂಧಗಳು ಬೆಲೆ ಕೊಡಬೇಕು ಅಂತಿದೆ, ಏಜ್ ಡಿಫ್ರೆನ್ಸೇ ಇಲ್ಲ ಇವ್ರಿಗೆ. ಹೆಣ್ಣಂತಾನು ಬೋಗೋದೋಸ್ತು ಅಷ್ಟೇ ಇವ್ರಿಗೆ, ಸಂಬಂಧಗಳು ಬೇಕಾಗಿಲ್ಲ, ಏಜು ಬೇಕಾಗಿಲ್ಲ ಇವ್ರಿಗೆ. ಆ ರೀತಿ ಇದ್ರು ಇವರು. ಅಲ್ಲ ಇವರಿಗೆ ಅಂದರೆ ಏನು, ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ಗೆ.